ಒಂದು ಕಡೆ ಕಲುಷಿತ ನೀರಿನ ಭಯ, ಮತ್ತೊಂದು ಕಡೆ ಕುಡಿಯೋ ನೀರಿಗೆ ಪರದಾಟ ಅನ್ನುವಂತಹ ಸ್ಥಿತಿಯನ್ನು ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಕಲುಷಿತ ನೀರನ್ನು ಸೇವಿಸಿ ಬಹಳಷ್ಟು ಮಂದಿ ಅಸ್ವಸ್ಥರಾಗಿದ್ದರು. ಅದರ ಬೆನ್ನಲ್ಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೀರಿಗಾಗಿ ಅದೆಷ್ಟು ಪರದಾಟವನ್ನು ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ ಅಂತ. ಕೊಪ್ಪಳದ ಕೆ ಬೋದೂರು ಗ್ರಾಮ ತಾಂಡಾದಲ್ಲಿ ನೀರಿಗಾಗಿ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬಿಜಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಸ್ಥರು ಇವರು ನೋಡಿ, ತಮ್ಮದು ಒಂದು ಸೈಕಲ್ ಥರದೊಂದು ಟ್ರಾಲಿ ಇದೆ, ಅದರ ಮೇಲೆ ಬಹಳಷ್ಟು ಕೊಡಗಳನ್ನು ಇಟ್ಕೊಂಡು ಜನ ಕಾಯ್ತಾ ಇದ್ದಾರೆ ನೀರಿಗಾಗಿ. ಕಳೆದ ಒಂದು ತಿಂಗಳಿನಿಂದ ಜನ ನೀರಿಗಾಗಿ ಬಹಳಷ್ಟು ಪರದಾಟ ನಡೆಸ್ತಾ ಇದ್ದಾರೆ, ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸಮಸ್ಯೆ ಕಣ್ಮುಂದೆ ಇದ್ದರೂ ಕೂಡ ಆ ಜಿಲ್ಲಾ ಪಂಚಾಯಿತಿ ಅಂತ ಇರತ್ತೆ ನೋಡಿ, ಆ ಪಂಚಾಯತ್ನ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ, ಮೋಸ್ಟ್ಲಿ ನಿದ್ದೆಗೆ ಜಾರ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ನೀರಿನ ಟ್ಯಾಂಕ್ ಬಳಿಯೇ ಕೊಡ ಹಿಡ್ಕೊಂಡು ನೀರಿಗಾಗಿ ಕಾಯುವಂತಹ ದೃಶ್ಯ ನಿಜಕ್ಕೂ ಕೂಡ ಮನಕಲಕತ್ತೆ. ಈ ಭಾಗದ ಜನ ನಿಜಕ್ಕೂ ಕೂಡ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕಾರಣ 60ಕ್ಕೂ ಹೆಚ್ಚು ಜನ ಕಲುಷಿತ ನೀರನ್ನು ಕುಡಿದು ಅಸ್ವಸ್ಥಗೊಂಡಿದ್ರು, ಈಗ ನೀರೇ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಗ್ರಾಮಸ್ಥರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ. ಅಧಿಕಾರಿಗಳ ವಿರುದ್ಧ ತಾಂಡಾ ನಿವಾಸಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನು ಆಕ್ರೋಶ ಹೊರಹಾಕಿದ್ರೇನು, ಏನು ಅಳಲನ್ನು ತೋಡ್ಕೊಂಡ್ರೇನು, ಆ ಕೊಡದ ನೀರಂತೂ ಖಂಡಿತವಾಗ್ಲೂ ಆ ಕೊಡ ನೀರಿನಿಂದ ತುಂಬೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ತಾಂಡಾದ ಈ ಗ್ರಾಮದ ನಿವಾಸಿಗಳಿಗೆ ಆದಷ್ಟು ಬೇಗ ನೀರನ್ನು ಒದಗಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕಾಗಿದೆ. ಡಿಜಿಟಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಕೌಲಬೋದು ತಾಂಡದಲ್ಲಿ ಸುಮಾರು 1.5-2 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇರುವುದರಿಂದ ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯತಿ ಆಡಳಿತವರಿಗೆ ಗಮನ ತಂದರೂ ಕೂಡ ಇನ್ನುವರೆಗೆ ತಾಲೂಕು ಆಡಳಿತ ಆಗಲಿ ಗ್ರಾಮ ಪಂಚಾಯತ್ ಆಗಲಿ ಯಾವುದೇ ರೀತಿಯಿಂದ ಕುಡಿಯುವ ನೀರಿನ ಅನುಕೂಲ ಮಾಡಿಲ್ಲ. ದಯವಿಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಪಕ್ಕದ ಟೋಲ್ಗೇಟಿಗೆ ಹೋಗಿ ಕಲುಷಿತಗೊಂಡಿರುವ ನೀರನ್ನು ತೆಗೆದುಕೊಂಡು NH ಹೈವೇಯಲ್ಲಿ ದಾಟುವಾಗ ಕೆಲವು ರಸ್ತೆ ಅಪಘಾತಗಳಾಗುವ ಸಂಭವ ಬಹಳ ಇದೆ. ಆದ್ದರಿಂದ ಕೌಲ್ಬೋದ ತಾಂಡದಲ್ಲಿ ಕುಡಿಯುವ ನೀರಿಗಾಗಿ ಜನರು ಬಹಳ ಪರದಾಡುವಂತಾಗಿದೆ. ದಯವಿಟ್ಟು ಜಿಲ್ಲಾಡಳಿತ ತಾಲೂಕಾಡಳಿತ ಇದರ ಬಗ್ಗೆ ಆದಷ್ಟು ಬೇಗ ಗಮನಹರಿಸಿ ಈ ಕೇಬೋದ ತಾಂಡಕ್ಕೆ ಸೂಕ್ತವಾದ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಿಕೊಡಬೇಕಂತೇಳಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.